ಬೆಂಗಳೂರಿನಲ್ಲಿ 1,059 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿತು. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಉರುವ ಮಾರುಕಟ್ಟೆಯ ಬಳಿ 20.54 ಕೋಟಿ ರೂಪಾಯಿ ವೆಚ್ಚದ ಕಬಡ್ಡಿ ಹಾಗೂ ಬ್ಯಾಡ್ಮಿಂಟನ್ ಕೋರ್ಟ್ ಒಳಗೊಂಡ ಒಳಾಂಗಣ ಕ್ರೀಡಾಂಗಣ ಕಾಮಗಾರಿ ಹಾಗೂ ಅಂಪನಕಟ್ಟೆ ಹಳೆ ಬಸ್ ನಿಲ್ದಾಣ ಬಳಿ 70 ಕೋಟಿ ರೂಪಾಯಿ ವೆಚ್ಚದ ಬಹುಮಹಡಿ ವಾಹನ ನಿಲುಗಡೆ ಸಂಕೀರ್ಣ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿತು. ಬಳಿಕ ನಗರದ ಪುರಭವನದಲ್ಲಿ ನಡೆದ ಸಮಾರಂಭದಲ್ಲಿ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ, ಸ್ಮಾರ್ಟ್ ಸಿಟಿ ಅಡಿ ಮಂಗಳೂರಿನಲ್ಲಿ 1,659 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳು ಅನುಷ್ಠಾನಗೊಳ್ಳುತ್ತಿದ್ದು ರಾಜ್ಯದ 6 ಸ್ಮಾರ್ಟ್ ಸಿಟಿ ಪೈಕಿ ಯೋಜನೆ ಜಾರಿಯಲ್ಲಿ ಮಂಗಳೂರು ಮುಂಚೂಣಿಯಲ್ಲಿದೆ ಎಂದರು. ಒಂದು ಮಹಾತ್ಮ ಗಾಂಧಿ ಕಂಡಿರತಕ್ಕಂತ ಕನಸು ಗ್ರಾಮ ಸ್ವರಾಜ್ಯದ ಮುಖಾಂತರ ರಾಮರಾಜ್ಯ, ಎರಡನೇದು ಅಭಿವೃದ್ಧಿಯತ್ತ ನಗರಗಳನ್ನು ತಗೊಂಡು ಹೋಗೋದ್ರ ಮುಖಾಂತರ ವಿದೇಶಗಳ ಜೊತೆಯಲ್ಲಿ ಪೈಪೋಟಿ. ಹಾಗಾಗಿ ಒಂದು ಚಿಂತನೆಯ ಅಡಿಯಲ್ಲಿ ಪ್ರಧಾನಮಂತ್ರಿಗಳು ಒಂದು ಸುಂದರವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಕಾಣ್ತಾರೆ. ಭಾರತದಲ್ಲಿ ಅಮೇರಿಕದ ನಗರಗಳಂತೆ ಸುಂದರವಾಗಿರ್ತಕ್ಕಂಥ ನಗರಗಳಿರಬೇಕು, ಅಮೇರಿಕ ವಿದೇಶಗಳ ನಗರಗಳಿಗಿಂತ ಹೆಚ್ಚು ಕಾಂಪಿಟೀಷನ್ ಕೊಡತಕ್ಕಂಥ ನಗರಗಳಿರಬೇಕು, ಆ ನಗರಗಳು ಪಾರಂಪರಿಕವಾಗಿ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಅಭಿವೃದ್ಧಿಯೆಡೆಗೆ ಹೋಗಬೇಕು. ಆ ಚಿಂತನೆಯ ಅಡಿಯಲ್ಲಿ ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆಗಳನ್ನು ಮೊದಲ ಬಾರಿ ಕಂಡವರು ಈ ದೇಶದ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ. ಅಭಿವೃದ್ಧಿಶೀಲ ನಗರಗಳಲ್ಲಿ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಒಂದು. ಹಾಗಾಗಿ ಹೇಳಿದೆ, ಅಭಿವೃದ್ಧಿ ಅಂತ ಹೋಗತಕ್ಕಂಥ ಮಂಗಳೂರು ಮಹಾನಗರ ಪಾಲಿಕೆ ಇವತ್ತು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಈ ಪ್ರಾಜೆಕ್ಟ್ 20 ವರ್ಷದ ಕನಸು ಪ್ರಧಾನಮಂತ್ರಿಗಳು 20 ವರ್ಷದ ಇದಕ್ಕೆ 20,000 ಕೋಟಿ ರೂಪಾಯಿಗಳನ್ನು ಜೋಡಣೆ ಮಾಡತಕ್ಕಂಥ ರೆವೆನ್ಯೂ ಅಲ್ಲಿ ಜನರೇಟ್ ಆಗತಕ್ಕಂಥ ಚಿಂತನೆಗಳಿದ್ದಾವೆ. ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನಗಳು ಬಿಡುಗಡೆಯಾಗಿ ಕಾಮಗಾರಿಗಳು ಪ್ರಾರಂಭ ಆಗಿದೆ. ಕೇವಲ ಸ್ಮಾರ್ಟ್ ಸಿಟಿ ಮಾತ್ರ ಅಲ್ಲ ನರೇಂದ್ರ ಮೋದಿ ಕೊಟ್ಟದ್ದು, ಇಲ್ಲಿಗೆ ಅಮೃತ ಯೋಜನೆ ಅಡಿಯಲ್ಲಿ 180 ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ. ಅಮೃತ ಮತ್ತು ಸ್ಮಾರ್ಟ್ ಸಿಟಿ ಎರಡನ್ನ ಪಡೆದಿರುವ ನಗರ ಅದು ಮಂಗಳೂರು ನಗರ. ಅಮೃತ ಮತ್ತು ಸ್ಮಾರ್ಟ್ ಸಿಟಿ ಅಲ್ಲ ಬಂದು ಇವತ್ತು ಯುಜಿಡಿಯನ್ನು ಪೂರ್ಣ ಮಾಡೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿಯವರ ನೇತೃತ್ವ ಆ ಕಲ್ಪನೆ ಅಮೃತ ಇದೆ. ಹಾಗಾಗಿ ಅಮೃತ ಮತ್ತು ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆ ಅಡಿಯಲ್ಲಿ ಇವತ್ತು ಮಂಗಳೂರು ಬಹಳಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ ಹಂತದಲ್ಲಿ ಇನ್ನೊಂದು 2-3 ವರ್ಷದಲ್ಲಿ ವಾಟರ್ ಫ್ರಂಟಿನ ಮುಖಾಂತರ ಮಂಗಳೂರು ಒಂದು ಟೂರಿಸಂ ಪ್ಲೇಸ್ ಆಗಿ ಬೆಳೀತದೆ. ಅತಿ ದೊಡ್ಡದಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ನಗರವಾಗಿ ಬೆಳೀತದೆ, ಅದು ಟೂರಿಸಂನ ಕೇಂದ್ರ ಆಗುತ್ತೆ. ಈ ವೇಳೆ ಅಧ್ಯಕ್ಷತೆ ವಹಿಸಿದ ಶಾಸಕರಾದ ವೇದವ್ಯಾಸ್ ಕಾಮತ್ರವರು ಮಾತನಾಡಿ, ನಿರ್ದಿಷ್ಟ ಮಾನದಂಡಕ್ಕೆ ಅನುಗುಣವಾಗಿ ಸ್ಮಾರ್ಟ್ ಸಿಟಿ ಯೋಜನೆಯ ಕಾಮಗಾರಿಗಳು ನಡೆಯುತ್ತಿವೆ. ಆದರೂ ಕೆಲವರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವ ಮೂಲಕ ಸ್ಮಾರ್ಟ್ ಸಿಟಿ ಕಾಮಗಾರಿಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ, ನಗರದ ಅಭಿವೃದ್ಧಿಗೆ ಅಡ್ಡಿ ಉಂಟು ಮಾಡುವುದು ಸರಿಯಲ್ಲ ಎಂದರು. ರಾಜ್ಯದಲ್ಲಿ ಅಮೃತ ಯೋಜನೆ ಪಡೆದುಕೊಂಡಂತ ನಗರ ಮಂಗಳೂರು, ಸ್ಮಾರ್ಟ್ ಸಿಟಿಯಲ್ಲಿ ಹಾಕಿಕೊಂಡಂತದ್ದು ಮಂಗಳೂರು. 24 ಗಂಟೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಕೊಡಬೇಕು ಅಂತೇಳಿ 789 ಕೋಟಿ ಅನುದಾನ ದೊರಕಿದ್ದು ಮಂಗಳೂರು. ಗ್ಯಾಸ್ ಪೈಪ್ ಲೈನ್ ಅನ್ನು ಮನೆ ಮನೆಗೆ ತಲುಪಿಸುವಂತದಷ್ಟೇ ಗೈಲ್ ಮುಖಾಂತರ ಕೆಲಸ ಆಗ್ತಿರುವಂತದ್ದು ಮಂಗಳೂರು. ಎಡಿಬಿಯ ಸಾಲದ ಯೋಜನೆಗಳಲ್ಲಿ ಮಂಗಳೂರಿನ ಒಳಚರಂಡಿ ಕಾಮಗಾರಿಗಳಿಗೆ ಅನುದಾನವನ್ನು ಜೋಡಿಸಿಕೊಂಡದ್ದು ಮಂಗಳೂರು. ಹೀಗೆ ನೋಡಿದರೆ ಇಡೀ ರಾಜ್ಯದ ಬೇರೆ ನಗರಗಳಿಗೆ ಹೋಲಿಕೆ ಮಾಡಿ ಬೆಂಗಳೂರು ಸಮೇತವಾಗಿ ಈ ಎಲ್ಲ ಯೋಜನೆಗಳು ಮಂಗಳೂರಿಗೆ ಬಂದಿದೆ ಅಂತೇಳಿ ಆದರೆ ಅದು ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರ ಸಾಧನೆ, ಅವರ ಪೂರ್ಣ ರೀತಿಯ ಸಹಕಾರದಿಂದ ಬಂದಿದೆ. 100 ಕ್ಕೆ 100 ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಆಗಬೇಕು. ಇವತ್ತು ಹಲವು ಕಾಮಗಾರಿಗಳನ್ನು ನಾವು ಕೈಗೆತ್ತಿಕೊಂಡಿದ್ದೇವೆ, ಇನ್ನು ಮುಂದೆ ಹಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಿದ್ದೇವೆ. ನಾನು ಇವತ್ತು ಮಂಗಳೂರಿನ ಕೆಲವಾರು ಜನರು ನನ್ನ ಕೇಳ್ತಾರೆ, ಸರ್ ಮಂಗಳೂರಿಗೆ 3,000 ಕೋಟಿ ರೂಪಾಯಿ ಬಂದಿದೆ ಅಂತೆ, ಏನಾಗ್ತಾ ಇದೆ? ಇವತ್ತು 3,000 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳು ಮಂಗಳೂರು ನಗರದಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭವಾಗಿದೆ. ಈ 3,000 ರೂಪಾಯಿ ಕೋಟಿಯ ಕಾಮಗಾರಿಗಳ ಅನುದಾನ ಬಂದದ್ದನ್ನ ನೀವು ಯಾವಾಗ ನೋಡಬೇಕು ಅಂತ ಹೇಳಿದ್ರೆ 2024-25 ಹೊತ್ತಿಗೆ ಮಂಗಳೂರ ಚಿತ್ರಣವೇ ಬದಲಾಗಿರುವಂತ ದೃಷ್ಟಿ ಅಭಿವೃದ್ಧಿಗಳು ನಾವು ತೋರಿಸ್ ಮಾಡಿಕೊಡ್ತೇವೆ. ನಾವು ಇದು ನಮ್ಮ ಜವಾಬ್ದಾರಿ ಮಾಡಿಸ್ಕೊಡ್ತೇವೆ. ನಾವು 2024-25 ಮಂಗಳೂರಿನ ಚಿತ್ರಣವೇ ಬದಲಾಗಿರುವಂಥ ದೃಷ್ಟಿಯಲ್ಲಿ, ಈ 3,000 ಕೋಟಿ ರೂಪಾಯಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಯೋಚನೆ ಹೇಳಬೇಕು ಅಂತೇಳಿ ಆದರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಕನಸಿನ ಕೂಸು ಸ್ಮಾರ್ಟ್ ಸಿಟಿ ಯೋಜನೆ, ಇನ್ನಿತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನದಲ್ಲಿ ಕೊಡ್ತಕ್ಕಂಥ ಮಂಗಳೂರು ನಗರ ಇದೇ ರೀತಿ ಬೆಳಿಬೇಕು ಅಂತಿರುವಂಥ ಸುಂದರವಾದ ಕಲ್ಪನೆ ಹೊರತು
ಅದಕ್ಕಾಗಿ ಬೇರೆ ಬೇರೆ ವರ್ಗದ ಬೇರೆ ಬೇರೆ ರೀತಿಯ ಕೆಲಸ ಕಾಮಗಾರಿಗಳನ್ನು ಇದರಲ್ಲಿ ಕೈಗೊಳ್ಳಿಸಿಕೊಂಡಿದೆ. ಕೆಲವಾರು ಜನರ ನಂತರ ಬಂದು ಕೇಳ್ತಾರೆ, ಸರ್ ಸ್ಮಾರ್ಟ್ ಸಿಟಿಯಲ್ಲಿ ಇನ್ನು ಕೆಲವಾರು ಯೋಜನೆಗಳನ್ನು ಜೋಡಿಸಿಕೊಳ್ಳಿ. ಅದರಲ್ಲಿ ಕೆಲವಾರು ಮಾನದಂಡಗಳಿವೆ. ಆರೋಗ್ಯದ ದೃಷ್ಟಿಯಲ್ಲಿ ಎತ್ತನ್ನು ಉಪಯೋಗಿಸಬೇಕು, ಸ್ಪೋರ್ಟ್ಸ್ ವ್ಯವಸ್ಥೆಗಳಲ್ಲಿ ಎತ್ತನ್ನು ಉಪಯೋಗಿಸಬೇಕು, ರಸ್ತೆ ಮತ್ತು ಇನ್ನಿತರ ವ್ಯವಸ್ಥೆಗಳಲ್ಲಿ ಎತ್ತನ್ನು ಉಪಯೋಗಿಸಬೇಕು. ಆ ರೀತಿಯ ಮಾನದಂಡಗಳೊಂದಿಗೆ ಈ ಕಾಮಗಾರಿಗಳು ಯಶಸ್ವಿಯಾಗಿ ಆಗ್ತವೆ. ಕಾರ್ಯಕ್ರಮದಲ್ಲಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಮೂಡ ಅಧ್ಯಕ್ಷರಾದ ರವಿಶಂಕರ್ ಮಿಜ್ಜರ್, ಸ್ಮಾರ್ಟ್ ಸಿಟಿ ಎಂಡಿ ಪ್ರಶಾಂತ್ ಕುಮಾರ್ ಮಿಶ್ರಾ, ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಅಧ್ಯಕ್ಷ ನಿತಿನ್ ಕುಮಾರ್, ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಮಾನಪ ಸಚೇತಕ ಸುಧೀರ್ ಶೆಟ್ಟಿ ಕಣ್ಣೂರು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಲೋಕೇಶ್ ಬೊಳ್ಳಾಜೆ, ಸಂದೀಪ್ ಗರೋಡಿ, ಲೀಲಾವತಿ ಪ್ರಕಾಶ್, ಶೋಭಾ ರಾಜೇಶ್, ಮಾನಪ ಸ್ಥಳೀಯ ಸದಸ್ಯರಾದ ಪೂರ್ಣಿಮಾ, ದಿವಾಕರ್ ಪಾಂಡೇಶ್ವರ್, ಮಾನಪ ಆಯುಕ್ತ ಅಕ್ಷಿ ಶ್ರೀಧರ್, ಸ್ಮಾರ್ಟ್ ಸಿಟಿ ಅಧಿಕಾರಿ ಅರುಣ್ ಪ್ರಭಾ, ಕ್ರೀಡಾ ಇಲಾಖೆ ಉಪನಿರ್ದೇಶಕ ಪ್ರದೀಪ್ ಡಿಸೋಜಾ, ಸುಪ್ರೀತ್ ಆಳ್ವ, ನೆಲ್ಸನ್ ಪಾಯಸ್, ಕುಮಾರಚಂದ್ರ ಉಪಸ್ಥಿತರಿದ್ದರು.